ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಎಮ್ಮಿ ಬೈಟ್. ಇವತ್ತು ನಾನು ಮಸಾಲ ವಡ ಮಾಡ್ತಾ ಇದ್ದೀನಿ. ಮಸಾಲ ವಡ ಮಾಡಲಿಕ್ಕೆ 1/2 kg ಕಡಲೆಬೇಳೆ, 100 g ತೊಗರಿಬೇಳೆನ 10 ನಿಮಿಷ ನೆನೆಸಿ ತೊಳೆದು ಮಿಕ್ಸಿ ಜಾರ್ಗೆ ಹಾಕಿ 4 ರೌಂಡ್ ರುಬ್ಕೊಂಡಿದ್ದೀನಿ. ಸ್ವಲ್ಪನೂ ನೀರು ಹಾಕಬಾರ್ದು. ಇದನ್ನ ಒಂದು ಬೌಲ್ಗೆ ಹಾಕ್ಕೊತಿದ್ದೀನಿ. ಫುಲ್ ನುಣ್ಣಗೆ ರುಬ್ಕೋಬಾರ್ದು, ಒಂದೊಂದು ಇಡಿ ಕಡಲೆ ಇರಬೇಕು. 3 ಈರುಳ್ಳಿ, 1 ಟೇಬಲ್ಸ್ಪೂನ್ ಆಗುವಷ್ಟು ಶುಂಠಿ, 10 ಬೆಳ್ಳುಳ್ಳಿ ಎಸಳು, 1.5 ಕಪ್ 1/2 ಕಪ್ ಕೊತ್ತಂಬರಿ ಸೊಪ್ಪು, 10 ಹಸಿಮೆಣಸು, 1/2 ಕಪ್ ಕರಿಬೇವು, ರುಚಿಗೆ ಬೇಕಾಗುವಷ್ಟು ಉಪ್ಪು. ಇಷ್ಟನ್ನು ಬೌಲ್ಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಎಲ್ಲಿನೂ ನೀರು ಹಾಕ್ಕೊಳ್ಳೇಬಾರ್ದು, ನೀರು ಹಾಕ್ಕೊಂಡ್ರೆ ವಡೆ ಮಾಡಲಿಕ್ಕಾಗಲ್ಲ. ಮಿಕ್ಸ್ ಮಾಡಿ ಆಗಿದೆ. ಇವಾಗ ವಡೆ ಮಾಡೋದು ಹೇಗಂತ ತೋರಿಸ್ತೀನಿ. ವಡೆ ಮಿಡ್ಲಲ್ಲಿ ಒಡಿಬಾರ್ದು, ಒಡೆದ್ರೆ ಎಣ್ಣೆಗೆ ಹಾಕಿದ ಮೇಲೆ ಪುಡಿ ಪುಡಿ ಆಗುತ್ತೆ. ಹೀಗೆ ಮಾಡಬಹುದು, ಹೀಗೆ ಮಾಡಲಿಕ್ಕೆ ಬಂದಿಲ್ಲ ಅಂದರೆ ತುಂಬ ಈಸಿಯಾಗಿ ಹೀಗೂ ಮಾಡಬಹುದು. ಜಾಸ್ತಿ ದಪ್ಪ ಮಾಡ್ಕೋಬಾರ್ದು, ಸರಿಯಾಗಿ ಬೇಯಲ್ಲ. ವಡೆ ಮಾಡಿ ಒಂದು ಪ್ಲೇಟ್ಗೆ ಹಾಕಿ ಇಟ್ಟಿದ್ದೀನಿ. ಒಂದು ಬಾಣಲೆಗೆ ವಡೆ ಮಾಡಲಿಕ್ಕೆ ಬೇಕಾಗುವಷ್ಟು ಎಣ್ಣೆನ ಹಾಕ್ಕೊಂಡು ಎಣ್ಣೆ ಕಾದ ಮೇಲೆ ಒಂದೊಂದೇ ವಡೆನ ಎಣ್ಣೆಗೆ ಬಿಡ್ತಾ ಇದ್ದೀನಿ. ಮೀಡಿಯಂ ಫ್ಲೇಮ್ ಇರಲಿ. ಒಂದು ಸೈಡ್ ಬೆಂದ ಮೇಲೆ ಉಲ್ಟಾ ಹಾಕಿ ಇನ್ನೊಂದು ಸೈಡ್ನ ಬೇಯಿಸ್ಕೊಳ್ಳಿ. ಬ್ರೌನ್ ಕಲರ್ ಬರ್ತಿದ್ದಂಗೆ ಬೆಂದಿರ್ತದೆ. ಇದನ್ನ ತೆಗೆದು ಒಂದು ಪ್ಲೇಟ್ಗೆ ಹಾಕ್ತಿದ್ದೀನಿ. ಮಸಾಲ ವಡೆ ರೆಡಿಯಾಗಿದೆ. ನೋಡಿದ್ರಲ್ವ ತುಂಬ ಈಸಿಯಾಗಿ ಮಸಾಲ ವಡ ಹೇಗೆ ಮಾಡೋದಂತ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಎಮ್ಮಿ ಬೈಟ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.